ओम नमः शिवाय। श्री 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 क्षेत्र भू कैलास सभा संस्थान के तम्मेल्लरिगू आदरद स्वागत। श्री क्षेत्र भू कैलास विश्वदल्लिये अति दोड्ड शिव क्षेत्र। भक्तादिगळे, श्री क्षेत्र भू कैलास देवस्थान नम्म जन्म जन्मद पुण्य फलदिंद ईश्वर अपेक्षेयंते ಕರ್ನಾಟಕದ ಬೆಂಗಳೂರು ನಗರದಲ್ಲಿ ಆವಿಷ್ಕಾರವಾಗಲಿದೆ. ಇದು ಭೂಮಂಡಲದಲ್ಲೇ ಮಹಾನ್ ದೊಡ್ಡ ಪುಣ್ಯಕ್ಷೇತ್ರವಾಗಲಿದೆ. ಸುಮಾರು 108 ಎಕರೆ ವಿಸ್ತೀರ್ಣದಲ್ಲಿ ಬಹುತೇಕ ನಿರ್ಮಾಣವಾಗಲಿದೆ. ಈ ದೇವಸ್ಥಾನ 1008 ಅಡಿ ಎತ್ತರದಲ್ಲಿ ಜಗತ್ತಿನಲ್ಲಿ ಅತಿ ದೊಡ್ಡ ಮಂದಿರವಾಗಲಿದೆ. ವಿಶೇಷವಾಗಿ ದೇವಸ್ಥಾನವೇ 1008 ಅಡಿ ಎತ್ತರದ ಶಿವಲಿಂಗ ರೂಪದಲ್ಲಿ ನಿರ್ಮಾಣವಾಗಲಿದೆ. 1008 ಅಡಿ ಎತ್ತರವೆಂದರೆ ನಾವು ನಿಂತು ಶಿಖರಾಗ್ರಹವನ್ನು ನೋಡಲು ಅಸಾಧ್ಯ. ಈ ಭೂ ಕೈಲಾಸ ಕ್ಷೇತ್ರ 1008 ಅಡಿ ಎತ್ತರದ ವಿಶ್ವ ದಾಖಲೆ. ಸಂಪೂರ್ಣ ಮಂದಿರದ ನಿರ್ಮಾಣ ಕಪ್ಪು ಶಿಲೆಯಲ್ಲಿರುತ್ತದೆ ಹಾಗೂ ಶಿವಲಿಂಗದ ಸೋಮಸೂತ್ರ ಸುಮಾರು 400 ಅಡಿ ಎತ್ತರದಲ್ಲಿ ಇರುತ್ತದೆ. ಈ 400 ಅಡಿ ಎತ್ತರದಲ್ಲಿ ಶತಸಹಸ್ರ ಗಂಗಾ ತೀರ್ಥವಿರುತ್ತದೆ. ಶಿವಲಿಂಗ ಮಂದಿರದ ಅಂತರ್ಭಾಗ, ಮಂದಿರದ ಒಳಭಾಗದಲ್ಲಿ ಸುಮಾರು 5 ಎಕರೆಯಷ್ಟು ಸ್ಥಳವಿದೆ. ವಿಶೇಷ ಎಂದರೆ ಒಳಭಾಗದಲ್ಲಿ 100 ಮೆಟ್ಟಲು ಚದುರಡಿ ವಿಸ್ತೀರ್ಣದಲ್ಲಿ ಆರೋಹಣ ಕ್ರಮದಲ್ಲಿರುತ್ತದೆ. ಇಲ್ಲಿ ಭಕ್ತಾದಿಗಳು ಅವರ ಬಂಧು ಬಳಗದವರ ಹೆಸರಿನಲ್ಲಿ 1 ಬೆಳ್ಳಿಯ ಆತ್ಮಲಿಂಗ ಅಂದರೆ ಸುಮಾರು 116 ಗ್ರಾಂ ಪ್ರತಿಷ್ಠಾಪನೆ ಮಾಡುತ್ತಾರೆ. ಒಂದು ಆತ್ಮಲಿಂಗಕ್ಕೆ 10,000 ರೂಪಾಯಿಗೆ ಶ್ರೀ ಕ್ಷೇತ್ರ ಭೂ ಕೈಲಾಸ ಪರಿಸರದಲ್ಲಿ ತಯಾರಿಸಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಶಿವಲಿಂಗ ದೇವಸ್ಥಾನದ ಅಂತರ್ಭಾಗದಲ್ಲಿರುವ 300 ಮೆಟ್ಟಲು ಎಲ್ಲಾ ವಲಯಾಕಾರದಲ್ಲಿ ನಿರ್ಮಾಣವಾಗಿರುತ್ತದೆ. ಒಂದು ವಲಯದಲ್ಲಿ 1,00,000 ಬೆಳ್ಳಿಯ ಆತ್ಮಲಿಂಗಗಳ ಪ್ರತಿಷ್ಠಾಪನೆಯಾಗಿರುತ್ತದೆ. 300 ವಲಯಕ್ಕೆ 3 ಕೋಟಿ ಆತ್ಮಲಿಂಗಗಳು ಪ್ರತಿಷ್ಠಾಪನೆಯಾಗಿರುತ್ತದೆ. ಮಂದಿರದ ಅಂತರ್ಭಾಗ ಸಂಪೂರ್ಣ ಆತ್ಮಲಿಂಗಗಳಿಂದ ತುಂಬಿರುತ್ತದೆ. ಪ್ರಪಂಚದ ಬೇರೆಲ್ಲೂ 1 ಕೋಟಿ ಲಿಂಗಗಳು ಒಂದೇ ಸ್ಥಳದಲ್ಲಿ ಕಾಣುವುದಿಲ್ಲ. ಕಪ್ಪು ಶಿಲೆಯ ಮಧ್ಯದಲ್ಲಿ ಬೆಳ್ಳಿ ಶಿವಲಿಂಗಗಳ ದೃಶ್ಯ ವರ್ಣಾತೀತವಾಗಿರುತ್ತದೆ. ಸುಮಾರು 450 ಕೋಟಿ ಗ್ರಾಂಗಳ ಬೆಳ್ಳಿ ಒಂದೇ ಸ್ಥಳದಲ್ಲಿ ಬರುವ ಪ್ರಚೋದಕ ಶಕ್ತಿಯಿಂದ ನಮ್ಮ ಶರೀರ ರೋಮಾಂಚನವಾಗುತ್ತದೆ. ಈ ಎಲ್ಲ ಆತ್ಮಲಿಂಗಗಳ ದರ್ಶನ ಮಾಡುತ್ತಾ 3 ಪ್ರದಕ್ಷಿಣೆ ಮಾಡಿದ ನಂತರ ಬರುವುದೇ ಮಹಾಲಿಂಗ ದರ್ಶನ. ಸೃಷ್ಟಿ ಸ್ಥಿತಿ ಲಯ ಕಾರಕನಾದ ಮಹೇಶ್ವರನ ಪ್ರತಿರೂಪ 1 ಟನ್ ಅಂದರೆ 1,000 ಕೆಜಿ ಉಳ್ಳ ಅಪರಂಜಿ ಚಿನ್ನದೊಂದಿಗೆ ಸೃಷ್ಟಿಯಾಗಿರುವ ಮಹಾಲಿಂಗ. ನವಗ್ರಹಗಳು, 8 ದಿಕ್ಕುಗಳು, 14 ಲೋಕಗಳು, 3 ಕೋಟಿ ದೇವತೆಗಳು, ಭೂಮಂಡಲದ ಸಮಸ್ತ ಪ್ರಾಣಿಕೋಟಿಗಳು ಆರಾಧಿಸುವ ಜೀವ ಚೈತನ್ಯ ಮಹಾಲಿಂಗ ದರ್ಶನದಿಂದ ನಮ್ಮ ಜನ್ಮ ಧನ್ಯವಾಗುವುದು. ಶತಸಹಸ್ರ ಗಂಗಾ ತೀರ್ಥಧಾರಿ ಶ್ರೀ ಕ್ಷೇತ್ರ ಭೂ ಕೈಲಾಸಕ್ಕೆ ಬರುವ ಭಕ್ತಾದಿಗಳು ಅವರವರ ಮನೆಯಿಂದ ಸಾಧ್ಯವಾದಷ್ಟು ನೀರನ್ನು 1 ಬಿಂದಿಗೆಯಲ್ಲಿ ಮಣಿಯಿಂದ ದೇವಸ್ಥಾನಕ್ಕೆ ತಂದು ದೇವಸ್ಥಾನದ ಹೊರಗಿರುವ ಮೆಟ್ಟಿಲನ್ನೇರಿ ಸೋಮಸೂತ್ರದಲ್ಲಿರುವ ಶತಸಹಸ್ರ ಗಂಗಾ ತೀರ್ಥದಲ್ಲಿ ಧಾರೆ ಹಾಕಬೇಕು. ಭಕ್ತಾದಿಗಳು ಹಾಕಿದ ಈ ನೀರು ದೇವಸ್ಥಾನದ ಒಳಗಿರುವ 1 ಕೋಟಿ ಆತ್ಮಲಿಂಗಗಳ ಅಭಿಷೇಕ ಮಾಡುತ್ತದೆ. ನೀರು ಅವರೋಹಣ ಕ್ರಮದಲ್ಲಿ ಮೇಲಿಂದ ಕೆಳಕ್ಕೆ 1 ಲಿಂಗದ ಮೇಲೆ ಬಿದ್ದ ನೀರು ಮತ್ತೊಂದು ಲಿಂಗದ ಮೇಲೆ ಬೀಳುತ್ತಾ ನೀವು ತಂದಿದ್ದ 1 ಬಿಂದಿಗೆ ನೀರು 1 ಕೋಟಿ ಲಿಂಗಗಳ ಜಲಾಭಿಷೇಕ ಮಾಡುತ್ತದೆ. ಅಭಿಷೇಕ ಪ್ರಿಯನಾದ ಶಂಕರನು ನಮ್ಮ ಜನ್ಮ ಜನ್ಮದ ಶಾಪದಿಂದ ವಿಮುಕ್ತಿ ಮಾಡುತ್ತಾನೆ. ಈ ಜಲಾಭಿಷೇಕ ನಿರಂತರವಾಗಿ ಸದಾಕಾಲ ಇರುತ್ತದೆ. ಹಾಗಾಗಿ ಕೋಟಿ ಲಿಂಗಗಳ ಅಭಿಷೇಕ ಮಾಡಿದ ಈ ನೀರು ಸೋಮಸೂತ್ರದಿಂದ ಹೊರಗಡೆ ಜಲಧಾರೆಯಂತೆ ಬೀಳುತ್ತದೆ. ಅದೇ ಭಕ್ತಾದಿಗಳ ಪ್ರವೇಶ ಮಹಾದ್ವಾರ. 1 ಕೋಟಿ ಲಿಂಗಗಳ ಅಭಿಷೇಕ ಮಾಡಿದ ನೀರು ನಮ್ಮ ಮೇಲೆ ಬಿದ್ದ ತಕ್ಷಣ ನಮಗೆ ಪಾಪ ಶಾಪಗಳಿಂದ ವಿಮೋಚನೆ. ತದನಂತರ ಈ ನೀರು ಹರಿದು ಪವನಗಂಗೆಯನ್ನು ಸೇರುತ್ತದೆ. ಇಲ್ಲಿಯೇ ತೀರ್ಥಸ್ನಾನ ಮಾಡುವುದು. ಇದು ಸುಮಾರು 3 ಎಕರೆಯಲ್ಲಿ ನಿರ್ಮಾಣವಾಗಲಿದೆ. ಮಹಾನಂದೀಶ್ವರ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿಗೆ ಬೋಳಾಶಂಕರನ ಅನುಗ್ರಹ. ಮಹಾನಂದಿ ಸುಮಾರು 300 ಅಡಿ ಎತ್ತರದ ವಿಶ್ವದಲ್ಲಿ ಅತಿ ದೊಡ್ಡ ಮಹಾನಂದೀಶ್ವರ. ಶ್ರೀ ಕ್ಷೇತ್ರ ಭೂ ಕೈಲಾಸದ ಮತ್ತೊಂದು ವಿಶೇಷ ಗಿರಿವಲಯ. ದೇವಸ್ಥಾನದ ಸುತ್ತ ಗಿರಿವಲಯದ 12 ಭಾಗಗಳಲ್ಲಿ ದ್ವಾದಶ ಜ್ಯೋತಿರ್ಲಿಂಗ ದೇವಸ್ಥಾನಗಳು ಪ್ರತಿ 1/2 ಗಂಟೆಗೆ ಒಂದೊಂದು ದೇವಸ್ಥಾನದಲ್ಲಿ ಪೂಜೆ ನಡೆಯುವುದು. ಭಕ್ತಾದಿಗಳು ಒಂದೊಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಗಿರಿವಲಯ ಸುತ್ತಿ ಬರಲು ಸುಮಾರು 6 ಗಂಟೆಗಳ ಕಾಲ ಸಮಯವಾಗುತ್ತದೆ. ತದನಂತರ ಮಹಾಲಿಂಗದ ದರ್ಶನ. ಪ್ರತಿ ಸೋಮವಾರ ಆಕಾಶದಲ್ಲಿರುವ ಗಗನಲಿಂಗಕ್ಕೆ
ಹೆಲಿಕಾಪ್ಟರ್ ಮುಖಾಂತರ ಅಭಿಷೇಕ. ಈ ವಿಶೇಷ ನೋಡುವುದು ಮಹಾನ್ ಪುಣ್ಯ. ವಿದ್ಯಾದಾನ. ಶ್ರೀ ಕ್ಷೇತ್ರ ಭೂ ಕೈಲಾಸ ಸಂಸ್ಥಾನ ಬಹುತೇಕ ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೂ ಕಾರ್ಪೊರೇಟ್ ಸ್ಕೂಲ್ ಮಾದರಿ ವಿದ್ಯೆಯನ್ನು ಕೊಡಲು ಅದ್ದೂರಿ ರಚನೆಯನ್ನು ರೂಪಿಸಿದೆ. ಆರೋಗ್ಯದಾನ. ಸಂಸ್ಥಾನ ವತಿಯಿಂದ ಜನಸಾಮಾನ್ಯರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾರ್ಪೊರೇಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡಲು ಕಾರ್ಯಾಚರಣೆ ರೂಪಿಸಿದೆ. ಶ್ರೀ ಕ್ಷೇತ್ರ ಭೂ ಕೈಲಾಸದಲ್ಲಿ ವಿಶೇಷವಾಗಿ ಬಹುದೊಡ್ಡ ಗೋಶಾಲೆ ಇದೆ. ಭಕ್ತಾದಿಗಳು ಸಂಸ್ಥಾನಕ್ಕೆ ಸಮರ್ಪಿಸಿದ ಸಾವಿರಾರು ಗೋವುಗಳಿಗೆ ಗೋಶಾಲೆ ನಿರ್ಮಿಸಿ ಪ್ರತಿದಿನ ಗೋಪೂಜೆ, ಗೋಸೇವೆ ಇತ್ಯಾದಿ ಸೇವೆಗಳಿಂದ ಭಕ್ತಾದಿಗಳು ಪುನೀತರಾಗುತ್ತಾರೆ. ಹರ್ಬಲ್ ಪಾರ್ಕ್ ವಿಶೇಷ ಮೂಲಿಕಾ ವನದಲ್ಲಿ ವಿಹರಿಸಿ ಗಾಳಿ ಸೇವನೆಯಿಂದ ಎಷ್ಟೋ ಜನ ಸಾಮಾನ್ಯರಿಗೆ ರೋಗ ರುಜಿನಗಳು ವಾಸಿಯಾಗುತ್ತದೆ. ನಿತ್ಯ ಕಲ್ಯಾಣ ಮಂಟಪದಲ್ಲಿ ಉಚಿತ ವಿವಾಹ ಕಾರ್ಯಕ್ರಮಗಳು, ಗಾಯನ ಮಂಟಪದಲ್ಲಿ ದಿನನಿತ್ಯ ಶಾಸ್ತ್ರೀಯ ಮತ್ತು ಪಾಶ್ಚಾತ್ಯ ಸಂಗೀತ ವಿಭಾವರಿ, ಧ್ಯಾನ ಮಂದಿರದಲ್ಲಿ ದಿನನಿತ್ಯ ಧ್ಯಾನ ಪ್ರವಚನ ಉಪನ್ಯಾಸ ಹಾಗೂ ಭಕ್ತಿ ಕಾರ್ಯಕ್ರಮಗಳು. ಶ್ರೀ ಕ್ಷೇತ್ರ ಭೂ ಕೈಲಾಸ ಸಂಸ್ಥಾನದಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಜನಕ್ಕೆ ಉಚಿತ ಭೋಜನ ವ್ಯವಸ್ಥೆ ಇದೆ. ಆಹಾ, ಇದಲ್ಲವೇ ಕೈಲಾಸ. ಅದಕ್ಕೆ ಇದು ಭೂ ಕೈಲಾಸ. ಕೈಲಾಸದಿಂದ ದರಗಿಳಿದ ಶ್ರೀ ಶ್ರೀ ಕ್ಷೇತ್ರ ಭೂ ಕೈಲಾಸ ಮಹಾಸಂಸ್ಥಾನ. ನವೋತೋ ನವಭವಿಷ್ಯತಿ. ಇಡೀ ಜೀವನದಲ್ಲಿ ಒಂದೇ ಬಾರಿ ಸಿಗುವ ಮಹದಾವಕಾಶ. ಎಲ್ಲ ಆತ್ಮಲಿಂಗಗಳ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಕೋಟಿ ಕೊಟ್ಟರೂ ಲಿಂಗ ಪ್ರತಿಷ್ಠಾಪನೆಗೆ ಸ್ಥಳವಿರುವುದಿಲ್ಲ. ಇದೇ ಸದವಕಾಶ. ಶ್ರೀ ಕ್ಷೇತ್ರಕ್ಕೆ ತನು ಮನ ಧನ ಸಹಾಯ ಮಾಡಲು ಎಲ್ಲರಿಗೂ ಇದೇ ಆಹ್ವಾನ ಮತ್ತು ಆದರದ ಸ್ವಾಗತ. ಓಂ ನಮ ಶಿವಾಯ. ಶ್ರೀ ಸಿದ್ಧಗಂಗಾ ಮಠದಲ್ಲಿ ಶ್ರೀ ಕ್ಷೇತ್ರ ಭೂ ಕೈಲಾಸ ಮಹಾಸಂಸ್ಥಾನದ ಕೈಪಿಡಿಗೆ ಮೊದಲನೆಯ ಪೂಜೆ ಮಾಡಿಸಿ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳಿಗೆ ಶಿವಲಿಂಗಗಳ ಮಂದಿರದ ನಿರ್ಮಾಣ ಹಾಗೂ 3 ಕೋಟಿ ಆತ್ಮಲಿಂಗಗಳ ಪ್ರತಿಷ್ಠಾಪನೆ ಮತ್ತು ಸಾಮಾಜಿಕ ಕಾರ್ಯಕ್ರಮದ ಬಗ್ಗೆ ವಿವರಿಸಿ ಆಶೀರ್ವಚನ ಪಡೆಯಲಾಗಿದೆ. ಮತ್ತಷ್ಟು ವಿವರಗಳಿಗೆ www.bhookailasa.org ನಲ್ಲಿ ವೀಕ್ಷಿಸಿ.